हेलो फ्रेंड्स, ई व्लॉगन्नु इवत्तु स्टार्ट माडोदक्किंत मोदलु नानु ओंदेरडु मातनाड्तीनि। एनप्प अंद्रे नावु डैली रुटीन अंद्रे नम्म केलसदल्ले बिजी इर्तीवि, सो ओंदोंदु दिन इल्लाद्रे ई तर ट्रिप्पिगे होगबेकु अंत आसे आगुत्ते। अदनेल्ल अर्थ माड्कोंडु नम्म मनेयवरु नम्म नन्न ट्रिप्पिगे कर्कोंडु ಹಾಗೆ ಅವರು ಈ ಥರ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಮನೇಲಿ ಅತ್ತೆ ಮಾವ ಸಹ ನನಗೆ ಏನೂ ಹೇಳಲ್ಲ, ಹೋಗ್ಬಾ ಅಂತ ಹೇಳ್ತಾರೆ। ಸೊ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ। ಥ್ಯಾಂಕ್ ಯು ಸೋ ಮಚ್ ಅತ್ತೆ ಮಾವ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇನ್ನೂ ತಡ ಮಾಡಲ್ಲ, ಸೊ ಬನ್ನಿ ಹೋಗೋಣ, ಏನೇನು ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ। हेलो फ्रेंड्स, वेलकम बैक टू माय चैनल। इवत्तु नानु इल्ली वंदु सण्ण व्लागन्न माड्ता इदीनि। मध्याह्न मेले नावु संडे आगिद्रिंद वंदु ट्रिप्पिगे होद्वि, वन सण पिकनिक अंत हेळबहुदु। ई वीडियो निमगे इष्ट आदल्लि लाइक माडि, शेर माडि मत्ते सब्स्क्राइब माडि। इदु होन्ने मुरुडु प्लेस, सो इल्ली बोट एल्ल काणिस्ता इदे, मुंदे नीवु नोडबहुदु। सो बन्नि होगोण। इवत्तु नावु इल्ली मने हत्र इरुवंत ओंदु चेन्नागिरो प्लेसि बंदिद्दीवि, ಹೊನ್ನೆ ಮುರುಡು ಅಂತ ಹೇಳಿ। ತುಂಬ ಅಂದರೆ ತುಂಬ ಚೆನ್ನಾಗಿದೆ। ಮೊದಲು ನಾವು ಬಂದು ಸುಮಾರು ಹೊತ್ತು ಕೂತ್ಕೊಂಡ್ವಿ, ಏನೂ ಇದ್ದಿರಲಿಲ್ಲ, ಮೀನ್ಸ್ ಬೋಟ್ ಏನು ನಡೆಸೋರು ಯಾರೂ ಗೊತ್ತಿರಲಿಲ್ಲ, ಬಂದಿರಲಿಲ್ಲ। ನೆಕ್ಸ್ಟು ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಒಬ್ಬರು ಬಂದರು, ಲೇಡಿ, ಅವರೇ ನಮ್ಮನ್ನು ಬೋಟಲ್ಲೆಲ್ಲ ಕರ್ಕೊಂಡು ಹೋದರು। ನಿಮಗೆ ಕಾಣಿಸ್ತೀನಿ ಎಲ್ಲಿ ತನಕ ಕರ್ಕೊಂಡು ಹೋಗಿದ್ದಾರೆ ಅಂತ, ನಾನು ಕ್ಲಿಪ್ಪಿಂಗ್ ತೆಗೆದಿದ್ದೀನಿ, ಹಾಕ್ತೀನಿ। ಫುಲ್ ಭಯ ಆಯಿತು, ಅದಕ್ಕೆ ಅಲ್ಲೇನು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಸ್ವಲ್ಪ ಭಯ ಆಗ್ತಾಯಿತ್ತು। ಬಟ್ ತುಂಬ ಚೆನ್ನಾಗಿ ಡೇ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು। ನನಗಂತೂ ಫುಲ್ ಖುಷಿ ಆಯಿತು ನೋಡಿ, ತುಂಬ ಅಂದರೆ ತುಂಬ ಡೀಪ್ ಇದೆ, ಚೆನ್ನಾಗಿದೆ। ಇಲ್ಲಿ ಫಸ್ಟು ನಾವು ಸುಮ್ಮನೆ ಕೂತ್ಕೊಂಡು ಈ ಥರ ಮೀನ ನೋಡ್ತಾ ಇದ್ವಿ, ಫಿಶ್ ಎಲ್ಲ ಬರ್ತಾ ಇತ್ತು ಕಾಲ್ ಹತ್ರನೇ, ತುಂಬ ಚೆನ್ನಾಗಿ ನೋಡ್ತಾ ಕೂತ್ಕೊಂಡ್ವಿ, ಹಾಗೆ ಬರ್ತಾ ಇತ್ತು। ಹಾಗೆ ಕಪ್ಪೆ ಮಾಡೋದು ಅಂತ ಹೇಳ್ತಾರಲ್ವ, ಈ ಥರ ಕಲ್ಲೆಸೆದ್ಬಿಟ್ಟು ಇದು ಹೋಗೋದು, ಅದನ್ನೆಲ್ಲ ಮಾಡ್ತಾ ಇದ್ವಿ। ನಂತರ ಒಂದು ಲೇಡಿ ಬಂದುಬಿಟ್ಟು, ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಬೋಟನ್ನು ನಡೆಸ್ತಾ ಇದ್ದಾರಲ್ವ, ಅದರಲ್ಲಿ ನಮ್ಮ ಮನೆಯವರೊಬ್ಬರು ಮತ್ತೊಬ್ಬರು ಅವರೇ ಬೋಟ್ ಓಡಿಸ್ಕೊಂಡು ಕರ್ಕೊಂಡು ಹೋದರು। ತುಂಬ ಚೆನ್ನಾಗಿ ನಮ್ಮನ್ನು ಕೇರ್ ಮಾಡಿಕೊಂಡು ಕರ್ಕೊಂಡು ಹೋದರು, ಅಲ್ಲಿ ನಡೆಯೋ ಕಥೆಗಳೆಲ್ಲ ಹೇಳಿ ಸ್ವಲ್ಪ ಟೈಮ್ ಪಾಸ್ ಆಯಿತು, ಮತ್ತೇನೂ ಇಲ್ಲ ಇಲ್ಲಿ। ಮತ್ತು ಆ ಹೊಗೆ ಬರುವಂತಹ ಬೋಟನ್ನೆಲ್ಲ ಇಲ್ಲಿ ಬಿಟ್ಟರೆ ನೀರು ಗಲೀಜಾಗತ್ತೆ ಅಂತ ಹೇಳಿಬಿಟ್ಟು, ಆ ಥರದ್ದೆಲ್ಲ ಏನೂ ಫೆಸಿಲಿಟಿ ಇಲ್ಲ। ಮತ್ತು ಅವರೇ ಫ್ರೀಯಾಗಿ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಬೇಕಂದರೆ, ತುಂಬ ಅಂದರೆ ತುಂಬ ನೀಟ್ ಇಟ್ಟಿದ್ದಾರೆ। ಖುಷಿಯಾಗುವಂಥ ಒಂದು ವಿಷಯ ಅಂದರೆ ಅದೇನೆ, ಒಂದು ಸಣ್ಣ ಪೇಪರ್ ಚೂರು ಸಹ ಇಲ್ಲಿ ಬಿದ್ದಿಲ್ಲ, ತುಂಬ ನೀಟಾಗಿಟ್ಟಿದ್ದಾರೆ। ನೀರಿರಬಹುದು, ನೀರಿನ ದಡ ಇರಬಹುದು, ಅವರು ಅದನ್ನೇ ಹೇಳ್ತಾ ಇದ್ರು, ಬೇರೆ ಕಡೆಯೆಲ್ಲ ತುಂಬ ಗಲೀಜು ಮಾಡ್ತಾರೆ, ಅದಿಷ್ಟ ಆಗಲ್ಲ। ಸೊ ತೀರಾ ಮುಂದುವರೆದ ಫೆಸಿಲಿಟಿ ಏನೂ ಇಲ್ಲ, ಈ ಥರ ಇದೆ, ಆದರೂ ಇಲ್ಲಿ ಏನು ಕಡಿಮೆ ಇಲ್ಲ। ಅವರು ಕ್ಯಾಂಪ್ ಬಗ್ಗೆ ಕೆಲವೊಂದು ಮಾಹಿತಿ ಅವರೇ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೀವು ಕೇಳ್ಬೋದು। ನಾವು ಈ ಮರ ನೋಡಿಕೊಂಡು ಅಲ್ಲಿ ಹೋಗಬೇಕಿತ್ತು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ, ಅಷ್ಟೊತ್ತಿಗೆ ಅವರೇ ಪಾಪ ಬಂದು ಕರ್ಕೊಂಡು ಹೋದರು। ನಂತರ ಅಲ್ಲಿ ದ್ವೀಪ ಎಲ್ಲ ಇದೆ ಅಲ್ಲ, ಅವರು ಕ್ಯಾಂಪ್ ಮಾಡಿದಾಗ ಹೋಗ್ತಾರಂತೆ, ಈ ರೀತಿ ನಮ್ಮನ್ನು ತೀರಿಸಿ ಸ್ವಲ್ಪ ಹಿಂಗೆ ಎಂಜಾಯ್ಮೆಂಟನ್ನು ನಮಗೂ ಕೂಡ ಕೊಟ್ಟರು ಅಂತ ಹೇಳ್ಬೋದು, ಇಲ್ಲಾಂದರೆ ನಾವು ಸುಮ್ಮನೆ ಕೂತ್ಕೊಂಡು ಹಾಗೆ ಬರಬೇಕಿತ್ತು। ಅವರಾಗೇ ಬಂದು ನಮ್ಮನ್ನು ಕರ್ಕೊಂಡು ಹೋದರು, ನಾವೇನು ಕೇಳ್ಕೊಂಡಿಲ್ಲ, ಮತ್ತು ನಾವು ಕೇಳಿದ್ರು ಕೂಡ ಒಂದು ರೂಪಾಯಿ ಸಹ ಅವರು ತಗೊಂಡಿಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ, ಇದು ಫ್ರೀ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋದರು। ತುಂಬ ಖುಷಿಯಾಯಿತು, ಅಲ್ಲಿಯ ಕಥೆಗಳನ್ನೆಲ್ಲ ಹೇಳಿದ್ರು, ಮತ್ತು ಅವರ ಒಂದು ಸಣ್ಣ ಪೇಪರ್ ಚೂರು ಬಿದ್ದದನ್ನು ಸಹ ತಗೊಂಡೋಗಿ ತಮ್ಮ ಮನೆಯ ಡಸ್ಟ್ಬಿನ್ಗೆ ಹಾಕಿದ್ರು, ಅದು ಒಂದು ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು, ತುಂಬ ಖುಷಿಯಾಯಿತು। ಯಾರೋ ಒಂದು ಚಾಕ್ಲೇಟ್ ಸಿಪ್ಪೆಯನ್ನು ಎಸೆದಿದ್ರು, ಅದನ್ನು ಸಹ ಅವರು ತೊಗೊಂಡೋದ್ರು, ಅದಕ್ಕೆ ನಮಗೆ ಖುಷಿಯಾಯಿತು। ಮತ್ತು ಅವ್ರು ಹೇಳ್ತಾಯಿದ್ರು ತುಂಬ ನೀಟ್ ಇಟ್ಕೊಳ್ಬೇಕು, ಪ್ರೀತಿಯಿಂದ ನೋಡ್ಕೊಂಡು ನಮ್ಮ ಪ್ಲೇಸ್, ನಾವು ಸುತ್ತಮುತ್ತ ಇರುವಂಥ ಪ್ಲೇಸನ್ನು ನಾವು ಕ್ಲೀನಾಗಿಟ್ಕೊಂಡ್ರೆ ಅದೇ ನಮಗೆ ಚೆನ್ನಾಗಿರತ್ತೆ ಅಂತೆಲ್ಲ ಹೇಳ್ತಾಯಿದ್ರು, ಅವ್ರು ಮಾತಾಡೋದನ್ನು ನಮಗೆ ಹಾಗೆ ಕೇಳಿಸ್ಕೊಳ್ಬೇಕು ಅಂತಲೇ ಅನ್ನಿಸ್ತಿತ್ತು। ಸೊ ಹೀಗೆ ಸ್ವಲ್ಪ ಮಜಾ ಮಾಡಿದ್ವಿ, ಮೊದಲು ನಮಗೆ ಬೋರ್ ಅನಿಸಿದ್ದು ಹೌದು, ಏನೂ ಇಲ್ವಲ್ಲ ಪಚ್ಚೆ, ಅಷ್ಟು ದೂರದಿಂದ ಬಂದ್ಕೊಂಡು ಇಷ್ಟೇ ನಾನು ನೋಡೋದಂತ ತುಂಬ ಖುಷಿಯಾಯಿತು। ಹೀಗೆ ಅಲ್ಲಿ ಮೇಲೆ ಬಂದರೆ ಕಾಣಿಸ್ಬೋದು ನಿಮಗೆ, ಈ ಥರ ಒಂದು ಮನೆ ಇದೆ, ತುಂಬ ತಂಪು ಅಂದರೆ ತಂಪಾಗಿ ಇರುತ್ತೆ, ನಾವು ಅಷ್ಟು ದೂರ ಹೋಗಿ ಬಂದು ಆರಾಮ್ಸೆ ಇಲ್ಲಿ ಕೂತು, ಅಲ್ಲಿ ನೀರು ಸಹ ಇತ್ತು ಅದನ್ನು ಕುಡಿದ್ವಿ, ಆರಾಮ್ಸೆ ಕೂತ್ಕೊಂಡು
ಇಲ್ಲಿ ಒಂದು ದೇವರಿದೆ ಅನ್ಸುತ್ತೆ, ಅವರು ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು, ಅದೇನಂತ ನನಗೆ ಗೊತ್ತಿಲ್ಲ. ನೋಡಿ ಈ ರೀತಿಯಾಗಿ ನೀರು ಇಟ್ಟಿದ್ದಾರೆ, ನೀರು ಸಹ ತುಂಬ ಕೋಲ್ಡ್ ಆಗಿ ಇತ್ತು. ಅಲ್ಲಿ ಅಲ್ಲಿನೂ ಕೂಡ ಆರಾಮಾಗಿ ಕೂತ್ಕೊಳ್ಬಹುದು, ಒಂದು ಸ್ವಲ್ಪನೂ ಸೆಕೆ ಆಗಲ್ಲ, ಅಷ್ಟು ತಂಪಾಗಿ ಪ್ರಶಾಂತವಾಗಿ ಇರುವಂತಹ ಜಾಗ ಆಗಿತ್ತು. ನನಗಂತೂ ಇವತ್ತಿನ ದಿನ ತುಂಬ ಚೆನ್ನಾಗಿ ಕಳೀತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಎಲ್ಲೂ ಹೊರಗಡೆ ಹೋಗಿದ್ದಿಲ್ಲ ಆಗಿತ್ತು, ಇಲ್ಲಿ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಫೋಟೋಸ್ ತೆಕ್ಕೊಂಡ್ವಿ, ಈಗ ಅವರ ಮಾತನ್ನು ಕೇಳಬಹುದು. ಟ್ರೈನಿಂಗ್ ಸೆಂಟರ್ ಮತ್ತೆ ಇಲ್ಲಿ ಒಂದು ಸಿಂಪಲ್ ಆಗಿ ಜೀವನ ಮಾಡೋ ಒಂದು ನಮ್ಮ ಕ್ಯಾಂಪಿಗೆ ಬಂದರೆ ನಿಸರ್ಗದಲ್ಲೇ ಸಿಂಪಲ್ ಆಗಿ ಜೀವನ ಮಾಡ್ತೀವಿ. ಲೋಣಿ ಮಾಡಿಸ್ತೀವಿ, ಅದು ಹಣ ಇಸ್ಕೊಳ್ಳಿ. ಯಾಕೆ ಹಣ ಇಸ್ಕೊಳ್ಳಲ್ಲ ಅಂತ ಜನ ಕೇಳ್ತಾರೆ, ಒಂದೇ ವ್ಯಕ್ತಿ ಎಲ್ಲ ಕಡೆ ಹಣನೇ ನಡೆಯಲ್ಲ, ಅದು ವಸತಿ ಪ್ರೀತಿಯೂ ನಡೆಯುತ್ತೆ ನಮ್ಮ ಜಾಗದಲ್ಲಿ. ಥ್ಯಾಂಕ್ ಯು ಮೇಡಮ್. ಅವರು ತುಂಬ ಜೋಶಲ್ಲಿ ಇರ್ತಾರೆ, ಯಾವಾಗಲೂ ಬಂದವ್ರ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಅದಕ್ಕೇ ನಮಗೆ ಇನ್ನೊಂದು ಸ್ವಲ್ಪ ಖುಷಿಯಾಗಿದ್ದು. ತುಂಬ ಅಂದರೆ ತುಂಬ ಸ್ವಲ್ಪ ಹೊತ್ತಲ್ಲೇ ಫ್ರೆಂಡ್ಲಿ ನೇಚರನ್ನು ತೋರಿಸ್ಬಿಡ್ತಾರೆ, ಅಯ್ಯೋ ಇವರು ಪರಿಚಯ ಎಲ್ಲ ಮಾತಾಡಬಾರ್ದು ಆ ಥರ ಎಲ್ಲ ಏನೂ ಇದ್ದಿರಲಿಲ್ಲ. ತುಂಬ ಚೆನ್ನಾಗಿ ನಮ್ಮ ಜೊತೆನೂ ಮಿಂಗಲ್ ಆದರು, ಮಾತಾಡಿದ್ರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು ಅಂತ ಹೇಳ್ತಾ, ಮೇಡಮ್ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡ್ತಾ ಇದ್ದರೆ. ಸೊ ಅವರಿಗೂ ಹೇಳಿ ಬಂದಿದ್ದೀನಿ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿಬಿಟ್ಟು. ಓಕೆ ಮಾ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಮಗೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಲ್ಲಿಯ ಕಾಡನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಭಯ ಆಗತ್ತೆ, ಅಷ್ಟು ತುಂಬ ಕಾಡಿದೆ. ಮತ್ತೆ ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ದೂರ ಮಾತ್ರ. ಇಲ್ಲಿ ನಾನು ನಮ್ಮ ಮನೆಯವರು ಮತ್ತೆ ನಮ್ಮ ಅಣ್ಣ ಅತ್ತಿಗೆ ಅಂದರೆ ನಮ್ಮ ಮನೆಯವರ ತಂಗಿ ಮತ್ತು ತಂಗಿ ಗಂಡ ನಮ್ಮ ಟ್ರಿಪ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ಹೋಗಿದ್ದು ಇಷ್ಟೇ ಜನ. ನಮ್ಮ ಚಿಕ್ಕ ಪುಟ್ಟ ಟ್ರಿಪ್ಗೂ ಕೂಡ ಇವರೇ, ಮತ್ತು ದೊಡ್ಡ ಟ್ರಿಪ್ಗೂ ಇವರೇ ಬರೋದು. ಸೊ ನಾವು ಎಲ್ಲಿ ಹೋಗೋದಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತೀವಿ. ಹಾಗೆ ನಾವು ಸಿದ್ದಾಪುರ ಬಂದ್ವಿ. ಸಿದ್ದಾಪುರದ ಶಂಕರ ಮಠದ ಎದುರುಗಡೆ ಇರುವಂತಹ ಒಂದು ಗೋಬಿ ಅಂಗಡಿ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಗೋಬಿ ಮಂಚೂರಿ ಮತ್ತು ಮಿರ್ಚಿ ಭಜೆಯನ್ನು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸಂಡೇ ಕೂಡ ಓಪನ್ ಇತ್ತು. ಸೊ ಅಲ್ಲಿ ಹೋಗಿ ನಾವು ಗೋಬಿಯನ್ನು ತಿಂದು ಹೊರಟ್ವಿ. ಮತ್ತೊಮ್ಮೆ ನನ್ನ ಈ ಡೈಲಾಗನ್ನ ಹೇಳ್ತಾ ಇದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್.